ಚಾಣಕ್ಯ ನೀತಿ ಈ ಒಂದು ವಿಚಾರವನ್ನು ಪಣಕ್ಕಿಟ್ಟರೆ ಬದುಕಿದ್ದು ಸತ್ತಂತೆ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರು ಅಂತಹ ಒಂದು ವಿಷಯದ ಬಗ್ಗೆ ಹೇಳಿದ್ದಾರೆ, ಅದನ್ನು ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಪಣಕ್ಕಿಡಬಾರದು, ಇಲ್ಲದಿದ್ದರೆ ನಿಮ್ಮ ಒಳ್ಳೆಯತನ ಗೌರವ ಪ್ರತಿಷ್ಠೆ ಎಲ್ಲವೂ ನಾಶವಾಗುವುದು ಎನ್ನುತ್ತಾರೆ ಚಾಣಕ್ಯ. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನೆಲ್ಗೆ ಸ್ವಾಗತ. ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವವರು. ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳುವಂತೆ ಕಲಿಯುಗದಲ್ಲಿ ಹೆಚ್ಚಿನವರು ತಮ್ಮ ಲಾಭಕ್ಕಾಗಿ ಸಂಬಂಧಗಳನ್ನು ಮಾಡಿಕೊಳ್ಳುತ್ತಾರೆ. ನೀವು ಇತರರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವರು ತಮ್ಮ ಪ್ರಯೋಜನವನ್ನು ನೋಡಿಕೊಂಡು ನಿಮ್ಮನ್ನು ಬೆಂಬಲಿಸುತ್ತಾರೆ, ಅವರಿಗೆ ಅವಶ್ಯಕ ಬಿದ್ದಾಗ ನಿಮ್ಮನ್ನು ಬೆಂಬಲಿಸುತ್ತಾರೆ ಎಂದು ಚಾಣಕ್ಯ ತನ್ನ ನೀತಿಯಲ್ಲಿ ಹೇಳಿದ್ದಾರೆ. ಅಸ್ತಿತ್ವವಿಲ್ಲದಿದ್ದರೆ ಮೂರ್ಖರಾಗುವಿರಿ. ಕೆಲವೊಮ್ಮೆ ನಂಬಿಕೆ ಜಾಸ್ತಿ ಇರುವಲ್ಲಿ ಜನ ತಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡುತ್ತಾರೆ, ಆದರೆ ಚಾಣಕ್ಯರ ಪ್ರಕಾರ ಹಾಗೆ ಮಾಡುವುದು ಮೂರ್ಖತನವೆಂದು ಹೇಳುತ್ತಾರೆ. ಏಕೆಂದರೆ ಎದುರಿಗಿರುವವರಿಗೆ ನಿನ್ನಿಂದ ಏನು ಉಪಯೋಗವಿಲ್ಲ ಎಂದು ಅಂದುಕೊಂಡ ದಿನ ಅವನು ತನ್ನ ನಿಜಮುಖ ತೋರಿಸುತ್ತಾನೆ. ಅಲ್ಲಿಯವರೆಗೆ ಅವನು ತನ್ನ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಅವನೊಂದಿಗೆ ಇಟ್ಟುಕೊಂಡಿರುತ್ತಾನೆ. ಗುರುತನ್ನು ತ್ಯಾಗ ಮಾಡದಿರಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಗುರುತನ್ನು ಹೊಂದಿರುತ್ತಾನೆ, ಅದನ್ನು ಇತರರಿಗಾಗಿ ತ್ಯಾಗ ಮಾಡಬೇಡಿ. ಈ ಗುರುತು ನಿಮ್ಮನ್ನು ಇತರರಿಂದ ಭಿನ್ನವಾಗಿಸುತ್ತದೆ. ನಂಬಿಕೆಗೂ ಮೂಢನಂಬಿಕೆಗೂ ಬಹಳ ವ್ಯತ್ಯಾಸವಿದೆ. ಯಾರಿಗಾದರೂ ತನ್ನ ಗುರುತನ್ನು ಅಂದರೆ ಅಸ್ತಿತ್ವವನ್ನು ಪಣಕ್ಕಿಡುವ ಮೂಲಕ ನಿಮ್ಮ ಪ್ರತಿಷ್ಠೆ ಕುಸಿಯುತ್ತದೆ. ಸಮಾಜದಲ್ಲಿ ಪ್ರತಿಷ್ಠೆ ಅಥವಾ ಗೌರವವನ್ನು ಪಡೆಯದ ವ್ಯಕ್ತಿಯ ಸಹವಾಸವನ್ನು ಮಾಡಲು ಯಾರು ಬಯಸುವುದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಗುರುತನ್ನು ನಾಶ ಮಾಡುವ ಕಾರ್ಯದಲ್ಲಿ ತೊಡಗಿಕೊಳ್ಳಬಾರದು ಎಂದು ಚಾಣಕ್ಯರು ಹೇಳಿದ್ದಾರೆ. ಇನ್ನೊಬ್ಬರ ಗುಲಾಮರಾಗುವಿರಿ. ಅಸ್ತಿತ್ವವನ್ನು ಕಳೆದುಕೊಂಡ ಮೇಲೆ ಒಬ್ಬ ವ್ಯಕ್ತಿಯ ಎಲ್ಲ ಒಳ್ಳೆಯತನವನ್ನು ಬದಿಗಿಡಲಾಗುತ್ತದೆ. ಅವನು ಇತರರ ಗುಲಾಮನಂತೆ ಕಾಣುತ್ತಾನೆ. ಗುಲಾಮರಾಗಿ ಬಾಳುವುದಕ್ಕಿಂತ ಸ್ವತಂತ್ರವಾಗಿ ಬದುಕುವುದನ್ನು ಕಲಿಯಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ನಿಮ್ಮ ಪ್ರತಿಷ್ಠೆ ಗೌರವಕ್ಕಾಗಿ ಎಂದಿಗೂ ಸ್ವಂತ ಅಸ್ತಿತ್ವವನ್ನು ಕಳೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ. ಮನುಷ್ಯನ ಗೌರವಯುತ ಜೀವನಕ್ಕೆ ಅಸ್ತಿತ್ವ ಅಥವಾ ಆ ವ್ಯಕ್ತಿಯ ಗುರುತು ಬಹಳ ಮುಖ್ಯವೆಂದು ಹೇಳಿದ್ದಾರೆ. ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.